ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಮೊದಲೇದಾಗಿ ಏಜಲಿ ಬಗ್ಗೆ ಮಾತಾಡ್ದಾದ್ರೆ ಬ್ರಾಕ್ಲೇಜ್ನರ್ ಅವರ ರಿಟರ್ನ್ ಅಪ್ಡೇಟ್ ಏನೋ ಬಂದಾಯ್ತು ನಾನು ಕೂಡ ವಿಡಿಯೋ ಮಾಡಾಯ್ತು ಅಂಡ್ ಈಗ ಏಜೆಲಿ ಅವರ ರಿಟರ್ನ್ ಅಪ್ಡೇಟ್ ಕೂಡ ಬರ್ತಾ ಇದೆ ಎಸ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮ್ಮ ಡಬ್ಲ್ ಡಬ್ಲ್ಯೂ ಅವರು ಸಿಕ್ಕಾಪಟ್ಟೆ ವೈಟ್ ಮಾಡ್ತಾ ಇದ್ದಾರೆ ಅಂತ ಏಜಲಿ ಅವ್ರಗೋಸ್ಕರ ಸೊ ಏಜೆಲಿ ಅವರು ಯಾವಾಗಲೇ ಫೋನ್ ತಗೊಂಡು ಡಬ್ಲ್ ಡಬ್ಲ್ಯೂ ಗೆ ಫೋನ್ ಮಾಡಿದ್ರು ಕೂಡ ಡಬ್ಲ್ ಡಬ್ಲ್ಯೂ ಅವರು ಆರಾಮಾಗಿ ಏಜೆಲಿ ಅವ್ರನ್ನ ವೆಲ್ಕಮ್ ಮಾಡ್ತಾರಂತೆ ಈ ರೀತಿ ನಮ್ಮ ರೆಸ್ಸಲ್ ವುಡ್ಸ್ ಅವರು ಅಪ್ಡೇಟ್ ನ ಕೊಡ್ತಾ ಇದ್ದಾರೆ ಸೊ ನಮ್ಮ ಏಜೆಲಿ ಅವರಿಗೆ ಡಬ್ಲ್ ಡಬ್ಲ್ಯೂ ಗೆ ಬರಲೇಬೇಕು ಅಂತೇನಿಲ್ಲ ಅವರು ಔಟ್ಸೈಡ್ ಸೈಡ್ ಡಬ್ಲ್ಯೂ ಕೂಡ ತುಂಬಾನೇ ಹಣವನ್ನ ಸಂಪಾದನೆ ಮಾಡ್ತಾ ಇದಾರೆ ಅಂಡ್ ಈ ಕಡೆ ನಮ್ಮ ಸಿಎಂ ಪಂಕ್ ಅವರು ಈಗಾಗಲೇ ಇದ್ದೇ ಇದ್ದಾರೆ ಸೊ ಕೂಡ ಓಕೆ ಹೋಗೋಣ ಅಂತ ಅವ್ರೇನಾದ್ರೂ ಅನ್ಕೊಂಡು ಗೆ ಕಾಲ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವರು ನೋಡೋದಕ್ಕೆ ಸಿಕ್ಕೇ ಸಿಗ್ತಾರೆ ಬರದಾದ್ರೆ ಎವಲ್ಯೂಷನ್ ಬಗ್ಗೆ ನಿಮಗೆ ಗೊತ್ತಿರಬಹುದು ನಮ್ಮ ರಿಕ್ ಫ್ಲೈಯರ್ ಟ್ರಿಪಲ್ ಎಚ್ ಬಟಿಷ್ ಹಾಗೆ ಔಟನ್ ಅವರ ಒಂದು ಫ್ಯಾಕ್ಷನ್ ನೋಡೋದಕ್ಕೆ ಸಿಗ್ತಾ ಇತ್ತು ಅಂಡ್ ಅದರ ನೇಮ್ ಅಂತ ಅಂಡ್ ಇದಕ್ಕೆ ಇಂಟರ್ ಏನು ಬೇಕಾಗಿಲ್ಲ ಎವಲ್ಯೂಷನ್ ಅಂದ್ರೆ ಎಲ್ಲರಿಗೂ ಕೂಡ ಗೊತ್ತೇ ಇರಬಹುದು ಯಾವ ರೀತಿ ಡಾಮಿನೆಂಟ್ ಫ್ಯಾಕ್ಷನ್ ಇದಾಗಿತ್ತು ಅಂತ ಅಂಡ್ ಇದರ ಒಂದು ಸ್ಟಾರ್ಟ್ ಏನಪ್ಪಾ ಅಂದ್ರೆ ಈ ಒಂದು ಫ್ಯಾಕ್ಷನ್ ಅಲ್ಲಿ ಐವತ್ತು ವರ್ಲ್ಡ್ ಚಾಂಪಿಯನ್ಶಿಪ್ ಗಳಿದೆ ಎಸ್ ನಮ್ಮ ರಿಕ್ ಫ್ಲೇಯರ್ ಅವರು ಹದಿನಾರು ಬಾರಿ ವರ್ಲ್ಡ್ ಚಾಂಪಿಯನ್ಶಿಪ್ ನ ಗೆದ್ದಿದ್ದಾರೆ ನಮ್ಮ ತ್ರಿಪಲ್ ಎಚ್ ಅವರು ಹದಿನಾಲ್ಕು ಬಾರಿ ಚಾಂಪಿಯನ್ ಆಗಿದ್ದಾರೆ ನಮ್ಮ ರ್ಯಾಂಡಿ ಅವರು ಹದಿನಾಲ್ಕು ಬಾರಿ ಚಾಂಪಿಯನ್ ಆಗಿದ್ದಾರೆ ನಮ್ಮ ಬಟಿಷ್ಠ ಅವರು ಆರು ಬಾರಿ ಚಾಂಪಿಯನ್ ಆಗಿದ್ದಾರೆ ಸೊ ಎಲ್ಲದನ್ನೂ ಕೂಡ ಸೇರಿಸಿದ್ರೆ ಈ ಗ್ರೂಪ್ ಅಲ್ಲಿರೋರೆ ಡಬ್ಲ್ಯೂ ಡಬ್ಲ್ಯೂ ಎಲ್ಲಿ ಐವತ್ತು ಬಾರಿ ವರ್ಲ್ಡ್ ಚಾಂಪಿಯನ್ಶಿಪ್ ನ ಗೆದ್ದಿದ್ದಾರೆ ಅಂತ ಅಂತಾನೆ ಇದು ಎವಲ್ಯೂಷನ್ ನ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಫ್ಯಾಕ್ಷನ್ ಆಗಿ ಕನ್ಸಿಡರ್ ಮಾಡುತ್ತೆ ಅನ್ಫಾರ್ಚುನೇಟ್ ಆಗಿ ಈಗ ಎವಲ್ಯೂಷನ್ ಅಲ್ಲಿ ಆಕ್ಟಿವ್ ಸೂಪರ್ ಸ್ಟಾರ್ ಅಂತ ಇರೋದು ನಮ್ಮ ವೈಪರ್ ರಾಂಡಿಯೋಟನ್ ಒಬ್ರೆ ನಮ್ಮ ವೈಪರ್ ರಾಂಡಿಯೋಟನ್ ಅವರ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ರೀಸೆಂಟ್ ಆಗಿ ನಮ್ಮ ವೈಪರ್ ರಾಂಡಿಯೋಟನ್ ಅವರು ಕೆವೆನೋಯನ್ಸ್ ಅವರಿಗೆ ಒಂದು ವಾರ್ನಿಂಗ್ ನ ಕೊಟ್ಟಿದ್ದಾರೆ ಎಸ್ ರೀಸೆಂಟ್ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಕೆವೆನೋಯನ್ಸ್ ಅವರು ರಾಂಡಿಯೋಟನ್ ಅವರ ಮೇಲೆ ಬ್ರೋಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ ಅಂಡ್ ಈಗ ಒಂದು ಲೈವ್ ಇವೆಂಟ್ ಅಲ್ಲಿ ನಮ್ಮ ರಾಂಡಿಯೋಟನ್ ಅವರು ಎಂಟ್ರಿನ ಕೊಡಬೇಕಾದ್ರೆ ಅವರಿಗೆ ವಾರ್ನಿಂಗ್ ನ ಕೊಟ್ಟಿದ್ದಾರೆ ಅವ್ರು ಹೇಳ್ತಾರೆ ನಾನೀಗ ಯು ಕೆ ಟೂರ್ ಅಲ್ಲಿ ಇದ್ದೀನಿ ಸೊ ನಾನು ಯಾವಾಗ ಯು ಎಸ್ ನ ನಾನು ಹುಕ್ ಮಾಡ್ತೀನಿ ಅಂತ ನಮ್ಮ ರ್ಯಾಂಡಿ ಓಡನ್ ಅವರು ಅಫಿಷಿಯಲ್ ಆಗಿ ಕೆವಿನ್ ವಯನ್ಸ್ ಅವರಿಗೆ ವಾರ್ನಿಂಗ್ ನ ಕೊಟ್ಟಿದ್ದಾರೆ ನೋಡೋದ ಸ್ಮಾಕ್ ಡೌನ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ರ್ಯಾಂಡಿ ಓಟನ್ ಆಗಿ ಕೆವಿನ್ ನೋಯನ್ಸ್ ಅವರ ನಡುವೆ ಡಬ್ಲ್ಯೂಬ್ಲ್ಯೂ ಅವರು ದೊಡ್ಡದಾಗಿ ಏನೋ ಒಂದನ್ನ ಪ್ಲಾನ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಮ್ಮ ರ್ಯಾಂಡಿ ಓಟನ್ ಅವರಿಗೆ ಕೋಪ ಬಂದ್ರೆ ಅವರು ಕೋಡಿ ರೋಡ್ಸ್ ಅವರ ರೀತಿ ಸುಮ್ನೆ ಇರುವಂತಹ ವ್ಯಕ್ತಿನೇ ಅಲ್ಲ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರುತ್ತೆ ಆದ್ರೆ ಇದರತಕ್ಕಂಥದ್ದು ಸಿಕ್ಕ ಕಾಂಟ್ರೋವರ್ಷಿಯಲ್ ಕಾಂಟ್ರವರ್ಷಿಯಲ್ ಬಗ್ಗೆ ಎಸ್ ನಿಮ್ಗೆ ಗೊತ್ತಿರಬಹುದು ರೀಸೆಂಟ್ ಮಂಡ್ಯ ನೈಟ್ ರೋಲ್ ನಮಗೆ ಗಂತರ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಒಂದು ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ ಅಂಡ್ ಆ ಒಂದು ಸೆಗ್ಮೆಂಟ್ ಅಲ್ಲಿ ನಮ್ಮ ಗಂತರ ಅವರು ಹೇಳ್ತಾರೆ ನನಗೆ ನಿನ್ನ ಮೇಲೆ ಸಿಕ್ಕ ಬಟ್ಟೆ ರೆಸ್ಪೆಕ್ಟ್ ಇದೆ ಅಂಡ್ ನೀನು ಚಾಂಪಿಯನ್ ಆದಾಗಿಂದನೂ ಕೂಡ ಈ ಒಂದು ಕಂಪನಿ ತುಂಬಾನೇ ಪ್ರಾಫಿಟ್ ಅಲ್ಲಿ ಇದೆ ಅಂತ ನಮ್ಮ ಗಂತರ ಅವರು ಹೇಳ್ತಾರೆ ಅಂಡ್ ಆಗ ನಮ್ಮ ರೋಮನ್ ರೈನ್ಸ್ ಅವರ ಫ್ಯಾನ್ಸ್ ಗಳು ಹಾಗೆ ಸೆತ್ ರೋಲೈನ್ಸ್ ಫ್ಯಾನ್ಸ್ ಗಳು ಕೋಡಿ ರೋಡ್ಸ್ ಅವರ ಮೇಲೆ ಸಿಕ್ಕ ಕೋಪ ಮಾಡ್ಕೊಂಡಿದ್ದಾರೆ ಯಾಕಪ್ಪ ಅಂದ್ರೆ ನಿಮ್ಗೆ ಗೊತ್ತು ಕೋಡಿ ರೋಡ್ಸ್ ಅವರು ಸ್ಟಾರ್ಟಿಂಗ್ ಅಲ್ಲಿ ಡಬ್ಲ್ಯೂ ಡಬ್ಲ್ಯೂ ಎಲ್ಲೇ ಮಾಡೋದಕ್ಕೆ ಸಿಗ್ತಾ ಇದ್ರು ಕೂಡ ಅವರು ಡಬ್ಲ್ಯೂ ಡಬ್ಲ್ಯೂ ನ ಬಿಟ್ಟು ಬೇರೊಂದು ಕಂಪನಿಗೆ ಹೋಗಿ ಅಲ್ಲಿ ನೇಮ್ ನ ಪಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ ಅಂಡ್ ಈಗ ಡಬ್ಲ್ಯೂ ಡಬ್ಲ್ಯೂ ಅವರು ಕೂಡ ಎಲ್ಲಾ ಸ್ಪಾಟ್ ಲೈಟ್ ಗಳನ್ನ ಕೋಡಿ ರೋಡ್ ಸೋರ ಮೇಲೆನೆ ಆಗ್ತಾ ಇದೆ ಕೋಡಿ ರೋಡ್ ಸೋರ್ನ ಸಿಕ್ಕಾಪಟ್ಟೆ ಸೇಫ್ ಮಾಡ್ಕೊಂಡು ಬರ್ತಾ ಇದೆ ಅಂತಾನೆ ಹೇಳ್ಬೋದು ಅವರೇ ಡಬ್ಲ್ಯೂ ಡಬ್ಲ್ಯೂ ಕಂಪನಿಯ ಫೇಸು ಹಾಗೆ ಹೀಗೆ ಅಂತೆಲ್ಲ ಏನೇನೋ ಬಿಲ್ಡ್ ಅಪ್ ನ ಕೋಡಿ ರೋಡ್ಸ್ ಅವ್ರಿಗೆ ಕೊಡ್ತಾ ಇದ್ದಾರೆ ಬಟ್ ನಾವು ಕರೆಕ್ಟಾಗಿ ನೋಡಿದ್ರೆ ಆಗಿಂದನೂ ಕೂಡ ಇಲ್ಲಿವರೆಗೂ ಡಬ್ಲ್ಯೂ ಡಬ್ಲ್ಯೂ ಅಲ್ಲಿ ನಿಯತ್ತಾಗಿರೋದು ನಮ್ಮ ರೋಮನ್ ರೈನ್ಸ್ ಆಗೇ ಸೆತ್ರ ಮಾತ್ರ ರೋಮನ್ ರೈನ್ಸ್ ಬೆಳೆದು ಡಬ್ ಆ ಟಾಪ್ ಸ್ಟಾರ್ ಆಗಿ ಡಬ್ಲು ಎಲ್ಲಾ ಪ್ರಾಫಿಟ್ಗೂ ಕೂಡ ಇವರು ಹಕ್ಕುದಾರರಾಗಿದ್ದಾರೆ ಇವನ್ ನಮ್ಮ ಸೆತ್ರೋಲೆನ್ಸ್ ಅವರು ಕೂಡ ಹೇಳ್ತಾರೆ ನಾನು ಡಬ್ಲು ಡಬ್ಲ್ಯೂ ಇದ್ದವನು ಎಲ್ಲಿಂದನೋ ಬಂದವರು ಈಗ ಸ್ಪಾಟ್ ನ ತಗೋತಾ ಇದಾರೆ ಅಂತ ಕೋಡಿ ರೋಡ್ಸ್ ಹಾಗೆ ಸೆತ್ರೊಲೈನ್ ಅವರ ನಡುವೆ ರೈವಲ್ರಿ ಆಗ್ತಾ ಇತ್ತಲ್ಲ ಆಗ ನ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು ಕೋಡಿ ಈ ಒಂದು ಕಂಪನಿ ನನ್ನ ಹೆಗ್ಲು ಮೇಲೆ ಹೊತ್ಕೊಂಡು ಸಾಕ್ತಾ ಇದೀನಿ ಅಂತ ಸೊ ಇವ್ರನ್ನ ಬಿಟ್ಟು ಡಬ್ಲ್ ಡಬ್ಲ್ಯೂ ಅವರು ಎಲ್ಲಾ ಸ್ಪಾಟ್ಲೈಟ್ ನೂ ಕೂಡ ಕೋಡಿ ರೋಡ್ಸ್ ಅವರ ಮೇಲೆ ಆಗ್ತಿರೋದ್ರಿಂದ ಫ್ಯಾನ್ಸ್ ಗಳು ನಮ್ಮ ಕೋಡಿ ರೋಡ್ಸ್ ಅವರ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ ನಿಮ್ಗೆ ಏನ್ ಅನ್ಸುತ್ತೆ ನಿಜವಾಗ್ಲೂ ಕೋಡಿ ರೋಡ್ ಸೋರಿಂದಾನೆ ಡಬ್ಲ್ಯೂ ಅವರು ಇಷ್ಟೊಂದು ಪ್ರಾಫಿಟ್ ಮಾಡ್ತಾ ಇದೆಯಾ ಅಥವಾ ಕೋಡಿ ರೋಡ್ಸೋರ್ನೇ ಡಬ್ಲ್ಯೂ ಡಬ್ಲ್ಯೂ ಅವರು ಈ ಎಲ್ಲ ಸ್ಪಾಟ್ಲೈಟ್ನ ಹಾಕಿ ಇನ್ನೂ ಕೂಡ ಫ್ಯಾನ್ ಫೇವ್ರೇಟ್ ಮಾಡ್ತಾ ಇದ್ದಾರೋ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬಿಲ್ ಗೋಲ್ಬರ್ಗ್ ಅವರ ಬಗ್ಗೆ ಎಸ್ ನಿಮಗೆ ಗೊತ್ತಿರಬಹುದು ಬ್ಯಾಡ್ ಬ್ಲಡ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನಮಗೆ ಗೋಲ್ಬರ್ಗ್ ಅವರ ರಿಟರ್ನ್ ನೋಡೋದಕ್ಕೆ ಸಿಕ್ಕಿದೆ ಅಂಡ್ ಗಂಥರ್ ಆಗೇ ಅವರ ನಡುವೆ ಡಬ್ಲ್ಯೂ ಡಬ್ಲ್ಯೂ ಅವರು ಒಂದು ಸೆಗ್ಮೆಂಟ್ ಕೂಡ ಪ್ಲಾನ್ ಮಾಡಿದ್ರು ಅಂಡ್ ನಮ್ಮ ಗೋಲ್ಬರ್ಗ್ ಅವರು ಗಂಧರ್ ಅವರಿಗೆ ಯು ಆರ್ ನೆಕ್ಸ್ಟ್ ಅಂತ ಹೇಳಿದ್ದಾರೆ ಯು ಆರ್ ನೆಕ್ಸ್ಟ್ ಅಂತ ಹೇಳಾದ್ಮೇಲೆ ನಮ್ಮ ಗೋಲ್ಬರ್ಗ್ ಅವರು ಗಂಧರ್ ಅವರ ಮೇಲೆ ಬಂದೇ ಬರ್ತಾರೆ ಬಟ್ ಅವರ ಮ್ಯಾಚ್ ಯಾವಾಗ ಆಗುತ್ತೆ ಅಂತ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ಗಳು ನಡೀತಾ ಇದೆ ಯಾಕಂದ್ರೆ ಈಗಾಗಲೇ ಕ್ರೌನ್ ಜೋಲ್ ಅಲ್ಲಿ ನಮ್ಮ ಗಂಧರ್ ಅವರು ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡೋದಕ್ಕೆ ಆಗ್ತಾ ಇದಾರೆ ಅದಾದ ಮೇಲೆ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ಡಬ್ಲ್ಯೂಡಬ್ಲ್ಯೂ ಅವರು ಸಿಎಂ ಪಂಕ್ ಹಾಗೆ ಗಂತರ ಅವರ ನಡುವೆ ಒಂದು ಮ್ಯಾಚ್ ನಾ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ರೂಮರ್ಸ್ ಗಳು ಬರ್ತಾ ಇದೆ ಅಂಡ್ ನಮ್ಮ ಸಿಎಂ ಪಂಕ್ ಅವರು ಕೂಡ ಎಲ್ಲೋ ಒಂದು ರೀತಿ ಗಂತರ ಅವರಿಗೆ ಚಾಲೆಂಜ್ ಕೂಡ ಮಾಡಿದ್ರು ಒಂದು ಮಂಡೇನೈಟ್ರೋ ಎಪಿಸೋಡ್ ಎಪಿಸೋಡಲ್ಲಿ ಅದ್ರ ಪ್ರಕಾರ ಡಬ್ಲ್ಯೂಡಬ್ಲ್ಯೂ ಅವರು ಸರ್ವೈವರ್ ಸೀರೀಸ್ ಗೆ ಸಿಎಂ ಪಂಕ್ ಹಾಗೆ ಗಂತರ ಅವರ ಮ್ಯಾಚ್ ಪ್ಲಾನ್ ಮಾಡ್ತಾ ಇದೆ ಅಂತ ನಾವು ಅನ್ಕೊಂಡ್ರೆ ಗೋಲ್ಬರ್ಗ್ ಹಾಗೆ ಗಂತರ ಅವರ ಮ್ಯಾಚ್ ಯಾವಾಗ ಆಗುತ್ತೆ ಅಂತ ಫ್ಯಾನ್ಸ್ ಗಳು ಸಕ್ಕಾಪಟ್ಟೆ ಕನ್ಫ್ಯೂಷನ್ ಮಾಡ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ ಅಂಡ್ ಈಗ ಪ್ರಬಾಬಿಲಿ ಡಬ್ಲ್ಯೂಡಬ್ಲ್ಯೂ ಅವರು ತನ್ನ ಪ್ಲಾನ್ಸ್ ಒಂದು ಚಿಕ್ಕ ಬದಲಾವಣೆಯನ್ನು ಕೂಡ ಮಾಡಬಹುದು ಯಾಕಂದ್ರೆ ನಿಮಗೆ ಗೊತ್ತು ಗೋಲ್ಬರ್ಗ್ ಅವರು ಬಂದಿದ್ದಾರೆ ಅಂದ್ರೆ ನಮಗೆ ಗೋಲ್ಬರ್ಗ್ ಅವರು ಸೌದಿ ಅರೇಬಿಯಾದಲ್ಲಿ ನೋಡೋದಕ್ಕೆ ಗವರ್ಮೆಂಟ್ ನಮ್ಮ ತ್ರಿಪಲ್ ಎಚ್ ಅವರು ಗೋಲ್ಡ್ಬರ್ಗ್ ಕರ್ಸಿದ್ದಾರೆ ಅಂತ ನನ್ನ ಅಭಿಪ್ರಾಯ ಅಷ್ಟೊಂದು ಅಮೌಂಟ್ ಡಬ್ಲ್ಯೂ ಅವರಿಗೆ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಮ್ಮ ತ್ರಿಪಲ್ ಎಚ್ ಅವರು ಕೂಡ ಗೋಲ್ಬರ್ಗ್ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ ಗೋಲ್ಬರ್ಗ್ ಅವರು ಆಕ್ಚುಲಿ ಗಂಧರ್ ಅವ್ರನ್ನ ಸೌದಿ ಅರೇಬಿಯಾದ ಕ್ರೌನ್ ಅಲ್ಲಿ ಫೇಸ್ ಮಾಡಬೇಕಿತ್ತು ಬಟ್ ನಮಗೆ ಗಂಧರ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಕ್ರೌನ್ ಜುವೆಲ್ ಚಾಂಪಿಯನ್ಶಿಪ್ ಗೆ ಒಂದು ಮ್ಯಾಚ್ ನೋಡೋದಿಕ್ಕೆ ಸಿಗ್ತಾ ಇದೆ ಅಂಡ್ ಪ್ರಾಬಬ್ಲಿ ಗೈಸ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಗೋಲ್ಬರ್ಗ್ ಅವರ ಎಂಟ್ರಿ ನೋಡೋದಿಕ್ಕೆ ಸಿಕ್ಕಿ ಗೋಲ್ಬರ್ಗ್ ಅವರಿಂದ ನಮ್ಮ ಗಂಧರ್ ಅವರು ಈ ಒಂದು ಮ್ಯಾಚ್ ಅಲ್ಲಿ ಸೋಲೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ ಯಾಕಂದ್ರೆ ನಾವು ಈ ಒಂದು ಮ್ಯಾಚ್ ನ ನೋಡಿದ್ರೆ ಆ ಕಡೆ ನಮ್ಮ ಕೋಡಿ ರೋಡ್ಸ್ ಅವ್ರನ್ನು ಕೂಡ ಡಬ್ಲ್ಯೂ ಡಬ್ಲ್ಯೂ ಅವರು ಸಿಕ್ಕಾಪಟ್ಟೆ ಟಾಪ್ ಸ್ಟಾರ್ ರೀತಿ ತೋರಿಸ್ತಾ ಇದ್ದಾರೆ ಈ ಕಡೆ ನಮ್ಮ ಗಂಧರ್ ಅವ್ರನ್ನು ಕೂಡ ಈಸಿಯಾಗಿ ಸೋಲ್ಸೋ ಹಂಗಿಲ್ಲ ಯಾಕಂದ್ರೆ ಡಬ್ಲ್ಯೂ ಡಬ್ಲ್ಯೂ ಅವರು ಗಂಧರ್ ಅವ್ರನ್ನ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿ ತೋರಿಸ್ತಾ ಇದ್ದಾರೆ ಮೊದಲನೇದಾಗಿ ಅವರ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಚಾಂಪಿಯನ್ಶಿಪ್ ನೀವು ಅದಾದ ಅದಾದ್ಮೇಲೆ ಕಿಂಗ್ ಆಫ್ ದ ರಿಂಗ್ ಆದ್ರು ಅಂಡ್ ಈಗ ವರ್ಲ್ಡ್ ಹೆವಿ ವೈಟ್ ಚಾಂಪಿಯನ್ ಕೂಡ ಆಗಿದ್ದಾರೆ ಸೊ ಗಂಥರ್ ಅವ್ರನ್ನು ಕೂಡ ಸೋಲ್ಸೋದಕ್ಕೆ ಆಗೋದಿಲ್ಲ ಈ ಕಡೆ ನಮ್ಮ ಕೋಡಿ ರೋಡ್ಸ್ ಅವ್ರನ್ನು ಕೂಡ ಸೋಲ್ಸೋದಕ್ಕೆ ಆಗೋದಿಲ್ಲ ಯಾರನ್ನಾದ್ರೂ ಒಬ್ಬರನ್ನ ಅವರು ಸೋಲಿಸಲೇಬೇಕು ಅಂದ್ರೆ ಔಟ್ಸೈಡ್ ಇಂಟರ್ಫಾರೆನ್ಸ್ ಇಂದ ಮಾತ್ರ ಸಾಧ್ಯ ಇಲ್ಲಿ ನಾವು ಕೋಡಿ ರೋಡ್ಸ್ ಅವರ ಮೇಲೂ ಕೂಡ ಔಟ್ಸೈಡ್ ಸೈಡ್ ಇಂಟರ್ಫೆರೆನ್ಸ್ ಆಗಬಹುದು ಹಾಗೆ ಗಂಥರ್ ಅವರ ಮೇಲೂ ಕೂಡ ಔಟ್ಸೈಡ್ ಸೈಡ್ ಇಂಟರ್ಫೆರೆನ್ಸ್ ಆಗಬಹುದು ಗಂಧರ್ ಅವರ ಮೇಲೆ ಗೋಲ್ಬರ್ಗ್ ಅವರು ಇಂಟರ್ಫೈರ್ ಮಾಡಿದ್ರೆ ನಮ್ಮ ಕೋಡಿ ರೋಡ್ಸ್ ಅವರ ಮೇಲೆ ಕೆವಿನ್ ವಯನ್ಸ್ ಅವರು ಇಂಟರ್ಫೈರ್ ಮಾಡಬಹುದು ಇಬ್ಬರಲ್ಲಿ ಯಾರು ಬೇಕಾದ್ರೂ ಬೇಕಾದರೂ ಸೋಲಬಹುದು ಬಟ್ ಈ ಒಂದು ಮ್ಯಾಚ್ ಅಲ್ಲಿ ಐ ತಿಂಕ್ ಇಂಟರ್ಫೆರೆನ್ಸ್ ಆಗುತ್ತೆ ಅಂತ ಅನ್ಕೋತೀನಿ ಸೊ ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ನಮ್ಮ ಗೋಲ್ಬರ್ಗ್ ಅವರು ಬಂದು ಗಂಟರ್ ಅವ್ರನ್ನ ಇಂಟರ್ಫೆರೆನ್ಸ್ ಮುಖಾಂತರ ಸೋಲಿಸಬಹುದು ಅಂಡ್ ಹಿಂಗೆ ಡಬ್ಲ್ಯೂ ಅವರು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ಗಂಟರ್ ಹಾಗೆ ಗೋಲ್ಬರ್ಗ್ ಅವರ ನಡುವೆ ಒಂದು ಸಿಂಗಲ್ಸ್ ಬುಕ್ ಮಾಡಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಇರಬಹುದು ರೀಸೆಂಟ್ ಆಗಿ ಗೋಲ್ಬರ್ಗ್ ಅವರು ಮತ್ತೊಮ್ಮೆ ರಿಟರ್ನ್ ಆದಾಗ ಅವರು ಮೊದಲ ಮ್ಯಾಚ್ ಆಡಿದ್ದು ವಿರುದ್ಧ ಸರ್ವೈವರ್ ಸೀರೀಸ್ ಅಲ್ಲೇ ಅಲ್ಲಿಂದ ಡಾಟ್ಸ್ ನ ಕನೆಕ್ಟ್ ಮಾಡೋದಕ್ಕೆ ಡಬ್ಲ್ಯೂ ಅವರು ಪ್ರಾಬಬ್ಲಿ ಈ ಬಾರಿಯ ಸರ್ವೈವರ್ ಸೀರೀಸ್ ಅಲ್ಲಿ ಗೋಲ್ಡ್ಬರ್ಗ್ ಗಂತರ್ ಅವರ ನಡುವೆನೆ ಮ್ಯಾಚ್ ನ ಮಾಡಬಹುದು ಅಂತ ರೂಮರ್ಸ್ ಗಳು ಬರ್ತಾ ಇದೆ ನೋಡೋಣ ಕ್ರೌನ್ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ ಗೋಲ್ಬರ್ಗ್ ಅವರು ಯಾರ ಮೇಲೆ ಮ್ಯಾಚ್ ಆಡ್ತಾರೆ ಅಥವಾ ಮ್ಯಾಚ್ ಆಡ್ತಾರೋ ಇಲ್ವೋ ಅನ್ನೋದು ನಮಗೆ ಕ್ರೌನ್ ಜುವೆಲ್ ಅಲ್ಲಿ ಗೊತ್ತಾಗುತ್ತೆ ಈ ಒಂದು ಮ್ಯಾಚ್ ಗೆ ನಾನು ಸಖತ್ತು ಕಾಯ್ತಾ ಇದ್ದೀನಿ ನಮ್ಮ ಗೋಲ್ಬರ್ಗ್ ಗಂಧರ್ ಅವರ ಮ್ಯಾಚ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ನಾನು ಇಲ್ಲಿ ಗಂಧರ್ ಆಗಿ ಕೋಡಿ ರೋಡ್ಸ್ ಅವರ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾಕಂದ್ರೆ ಈ ಒಂದು ಮ್ಯಾಚ್ ಸಿಕ್ಕಾಪಟ್ಟೆ ಅನ್ಪ್ರೆಡಿಕ್ಟೇಬಲ್ ಆಗಿದೆ ಈ ಒಂದು ಮ್ಯಾಚ್ ಅಲ್ಲಿ ಯಾರನ್ನ ಗೆಲ್ಲಿಸ್ತಾರೆ ಅಂತ ನಾನು ಕಾದ್ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಇಷ್ಟು ಇವತ್ತಿನ ವಿಡಿಯೋ ವಿಡಿಯೋ ಅಷ್ಟೊಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಗ್ಯಾಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ